ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಹೊಸ ವರ್ಷ ಬರ್ತಿದಂತೆ ಹೊಸ ಟಫ್ ರೂಲ್ಸ್. ಮುಖ್ಯಮಂತ್ರಿಯವರಿಂದ ಇಂದು ಮಹತ್ವದ ಸಭೆಯಲ್ಲಿ ಶಾಲಾ ಕಾಲೇಜು ಬಂದ್ ಸೇರಿದಂತೆ ರಾಜ್ಯದಲ್ಲಿ ನೈಟ್ ಕರ್ಫ್ಯೂ ಹಾಗೂ ಲಾಕ್ಡೌನ್ ಕುರಿತಂತೆ ಮಹತ್ವದ ತೀರ್ಮಾನ. ಮತ್ತೊಮ್ಮೆ ಲಾಕ್ಡೌನ್ ಆಗುತ್ತಾ ರಾಜ್ಯದಲ್ಲಿ ಏನೆಲ್ಲಾ ಬದಲಾವಣೆಗಳು ನಡೀತಾ ಇವೆ, ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ಸ್ವಂತ ಮನೆ ಇಲ್ಲದವರಿಗೂ ಕೂಡ 2022 ಈ ವರ್ಷದಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅನ್ನ ರಾಜ್ಯ ಕೇಂದ್ರ ಸರ್ಕಾರ ಕೊಟ್ಟಿದೆ. ರೈತರಿಗೂ ಕೂಡ ಬಂಪರ್ ಗುಡ್ ನ್ಯೂಸ್ ಸೇರಿದಂತೆ ಹೊಸ ಯೋಜನೆಯನ್ನ ಜಾರಿಗೆ ಮಾಡಲಾಗಿದ್ದು, ಈ ಯೋಜನೆಯಿಂದಾಗಿ ರಾಜ್ಯದ 93 ಲಕ್ಷ ಕುಟುಂಬಕ್ಕೆ ಅನುಕೂಲ. ಹಾಗೂ ಇವತ್ತಿನ ಪೆಟ್ರೋಲ್, ಡೀಸೆಲ್ ಮತ್ತು ಚಿನ್ನದ ಬೆಲೆಯಲ್ಲಿ ಕೂಡ ಸ್ನೇಹಿತರೆ ಬದಲಾವಣೆ ಕಂಡು ಬಂದಿದ್ದು, ಯಾವ ದರದಲ್ಲಿ ಎಷ್ಟು ಉಳಿಕೆಯಾಗಿದೆ ಎಂಬುದರ ಕುರಿತಂತೆ ಕಂಪ್ಲೀಟ್ ಮಾಹಿತಿ. ಸೊ ಟಾಪ್ 10 ಬ್ರೇಕಿಂಗ್ ಸುದ್ದಿಗಳನ್ನ, ಹೆಡ್ಲೈನ್ಗಳನ್ನ ಒಂದೊಂದಾಗಿ ನೋಡೋಣ. ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲ್ ಅನ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜ್ಯೋತಿಷ್ಯದ ಪರಿಹಾರಗಳು, ಸಲಹೆಗಳಿಗಾಗಿ ಸ್ಕ್ರೀನ್ ನ ಮೇಲೆ ಕಾಣುತ್ತಿರುವ ಗುರುಜಿಯವರ ಫೋನ್ ನಂಬರ್ಗೆ ಸಂಪರ್ಕಿಸಿ. ಹೌದು, ಈಗಾಗಲೇ ಕೋವಿಡ್ ನ ಈ ಹೊಸ ತಳಿಯಾದ ಒಮಿಕ್ರಾನ್ ವೈರಸ್ ಇಡೀ ವಿಶ್ವಾದ್ಯಾದ್ಯಂತ 100ಕ್ಕೂ ಹೆಚ್ಚು ದೇಶಗಳಲ್ಲಿ ಹಬ್ಬಿದೆ. ನಮ್ಮ ಭಾರತದಲ್ಲಿ ಕೂಡ ಈಗಾಗಲೇ 20ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಈ ತಳಿ ಎಂಟ್ರಿ ಕೊಟ್ಟಿದ್ದು ಎಲ್ಲ ಜನಸಾಮಾನ್ಯರಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ಮುಖ್ಯವಾಗಿ ವಿದ್ಯಾರ್ಥಿಗಳ ಶಾಲಾ ಕಾಲೇಜುಗಳಲ್ಲಿ ಕೂಡ ಈ ಒಮಿಕ್ರಾನ್ ಸ್ಫೋಟಗೊಳ್ಳುತ್ತಿದ್ದು ಶಾಲೆಗಳನ್ನ ಬಂದ್ ಮಾಡುವ ಕುರಿತಂತೆ ಇದೀಗ ಸಚಿವರು ಹಾಗೂ ಸಿಎಂ ಅವರು ಮಹತ್ವದ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಹೌದು, ತಜ್ಞರ ಪ್ರಕಾರ ಎಲ್ಲಾ ಶಾಲಾ ಕಾಲೇಜುಗಳನ್ನ ರಜೆ ಘೋಷಣೆ ಮಾಡಬೇಕು, ಆನ್ಲೈನ್ ಮೂಲಕವೇ ಎಲ್ಲಾ ವಿದ್ಯಾರ್ಥಿಗಳ ಕ್ಲಾಸಸ್ಗಳನ್ನ ನಡೆಸಬೇಕು. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈಗಾಗಲೇ ಕೇಂದ್ರ ಸರ್ಕಾರವು ಕೂಡ ಅಗತ್ಯ ಬಿದ್ದರೆ ಶಾಲಾ ಕಾಲೇಜುಗಳನ್ನ ಮುಚ್ಚುವಂತೆ ಶಿಫಾರಸು ಮಾಡಿದೆ. ಹೌದು, ಮುಖ್ಯವಾಗಿ ರಾಜ್ಯದಲ್ಲಿ ಈ ರೀತಿ ಒಮಿಕ್ರಾನ್ ಪ್ರಕರಣಗಳು ಹೆಚ್ಚುತ್ತಿದ್ದು ಹೊಸ ವರ್ಷಾಚರಣೆ ಸಂಭ್ರಮಕ್ಕೆ ಬ್ರೇಕ್ ಹಾಕಲಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಟಫ್ ರೂಲ್ಸ್ ಜಾರಿ ಬಗ್ಗೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಮುನ್ಸೂಚನೆ ನೀಡಿದ್ದಾರೆ. ಈ ಕುರಿತಂತೆ ಈಗಾಗಲೇ ಅಧಿಕೃತವಾಗಿ ಸಭೆಯನ್ನ ನಡೆಸಲಾಗಿದ್ದು, ಬಾರ್, ಪಬ್, ರೆಸ್ಟೋರೆಂಟ್ ಸೇರಿದಂತೆ ಜನದಟ್ಟಣೆ ಇರುವಂತಹ ಪ್ರದೇಶದಲ್ಲಿ 50% ಮಾತ್ರ ಅವಕಾಶ ನೀಡಲಾಗಿದೆ. ಹೀಗಾಗಿ ಕಟ್ಟುನಿಟ್ಟಿನ ಗೈಡ್ಲೈನ್ಸ್ಗಳನ್ನು ಫಾಲೋಅಪ್ ಮಾಡುವಂತೆ ರಾಜ್ಯದ ಎಲ್ಲಾ ಜನತೆಗೆ ಸಿಎಂ ಅವರು ಸಭೆಯಲ್ಲಿ ಮಾಹಿತಿ ಕೊಟ್ಟಿದ್ದು, ಈಗಾಗಲೇ ಇಡೀ ವಿಶ್ವದಲ್ಲಿ 150,000 ಒಮಿಕ್ರಾನ್ ಪ್ರಕರಣಗಳು ಏರಿಕೆಯಾಗ್ತಾ ಇವೆ. ಈ ರೀತಿ ದಿನದಿಂದ ದಿನಕ್ಕೆ ಒಮಿಕ್ರಾನ್ ಕೇಸ್ಗಳಲ್ಲಿ ಹೆಚ್ಚುತ್ತಿದ್ದು ಎಲ್ಲಾ ವಿಶ್ವದಾದ್ಯಂತ ದೇಶದ ಪ್ರಜೆಗಳಿಗೆ ಭಯ ಹುಟ್ಟುತ್ತಿದೆ. ಈಗಾಗಲೇ ರಾಜ್ಯ ಸರ್ಕಾರ ಡಿಸೆಂಬರ್ 31 ರಾತ್ರಿಯಿಂದ ಜನವರಿ 2 ನಿರ್ಬಂಧವನ್ನ ವಿಧಿಸುವ ಮೂಲಕ ಹೊಸ ವರ್ಷದ ಸಂಭ್ರಮಕ್ಕೆ ಬ್ರೇಕ್ ಹಾಕಲಾಗಿದೆ. ಹೌದು, ಒಮಿಕ್ರಾನ್ ವೈರಸ್ ಹಾಗೂ ಕೊರೋನಾ ನಿಯಂತ್ರಣಕ್ಕಾಗಿ ಕಠಿಣ ರೂಲ್ಸ್ ಅನ್ನ ಜಾರಿಗೆ ಗೊಳಿಸಲಾಗುತ್ತಿದೆ ಎಂದು ಎನ್ನಲಾಗುತ್ತಿದೆ. ಅದರಲ್ಲೂ ರಾಜ್ಯದಲ್ಲಿ ಮತ್ತೆ ನೈಟ್ ಕರ್ಫ್ಯೂ ನಂತಹ ಕ್ರಮಗಳನ್ನು ಜಾರಿಗೆ ಮಾಡುತ್ತೇವೆ ಎಂದು ಸಿಎಂ ಅವರು ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರೂ ಸರ್ಕಾರದ ಎಲ್ಲಾ ಮಾರ್ಗಸೂಚಿಗಳನ್ನು ಫಾಲೋ ಮಾಡಿ ಮಾಸ್ಕ್, ಸ್ಯಾನಿಟೈಸ್ ಹಾಗೂ ಫಸ್ಟ್, ಸೆಕೆಂಡ್ ಡೋಸ್ ಲಸಿಕೆಯನ್ನ ಪಡೆದುಕೊಳ್ಳುವಂತೆ ಶಿಫಾರಸು ಮಾಡಲಾಗುತ್ತಿದೆ. ಮುಂದಿನ ಟಾಪ್ ನ್ಯೂಸ್ ಏನಂತ ನೋಡೋದಾದರೆ, ಸ್ವಂತ ಮನೆ ಇಲ್ಲದವರಿಗೆ, ಬಾಡಿಗೆ ಮನೆಯಲ್ಲಿ ವಾಸ ಮಾಡುತ್ತಿರುವವರಿಗೆ ಹಾಗೂ ಸ್ವಂತ ಜಾಗ ಇಲ್ಲದವರಿಗೆ ಇದೀಗ ಕೇಂದ್ರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಗ್ರಾಮಾಂತರ ಮತ್ತು ನಗರದ ಅಭಿಯಾನದ ಅಡಿಯಲ್ಲಿ ರಾಜ್ಯದ 2 ಕೋಟಿ ಮನೆಗಳನ್ನ ನಿರ್ಮಾಣ ಮಾಡಲಿಕ್ಕೆ ಅನುಮೋದನೆ ಸಿಕ್ಕಿದೆ. ಹೌದು, ಈ ಕೆಲಸವನ್ನ 15 ಆಗಸ್ಟ್ 2022 ಒಳಗಾಗಿ ಮುಗಿಸುವಂತೆ ಇದೀಗ ಸರ್ಕಾರಕ್ಕೆ ಕೇಂದ್ರ ಗ್ರಾಮೀಣ ಅಭಿವೃದ್ಧಿ ಸಚಿವ
ಸ್ವಾದ್ವಿ ನಿರಂಜನ್ ಅವರು ತಿಳಿಸಿದ್ದಾರೆ. ಸೊ ಇದುವರೆಗೂ ಯಾರೂ ಸ್ವಂತ ಮನೆಗಾಗಿ ಅರ್ಜಿಯನ್ನು ಸಲ್ಲಿಸಿಲ್ಲ. ರಾಜ್ಯ ಸರ್ಕಾರದ ಹಾಗೂ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿ ಸ್ವಂತ ಸೂರು ಹೊಂದಿಕೊಳ್ಳಿ. ಅರ್ಜಿ ಸಲ್ಲಿಸುವಂತಹ ಅಧಿಕೃತ ವೆಬ್ಸೈಟ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೀವಿ. ಸುಲಭವಾಗಿ ಲಿಂಕ್ನ ಕ್ಲಿಕ್ ಮಾಡುವ ಮೂಲಕ ಅತಿ ಹೆಚ್ಚು ಮಾಹಿತಿ ಪಡೆಯಿರಿ. ಅದೇ ರೀತಿಯಾಗಿ ವೀಕ್ಷಕರೇ, ನೆಕ್ಸ್ಟ್ ಎಲ್ಲ ರಾಜ್ಯದ ಜನತೆಗೆ ಸಚಿವರಾದ ಈಶ್ವರಪ್ಪ ಅವರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಅದನ್ನು ನೋಡೋಕ್ಕೂ ಮುನ್ನ ಬನ್ನಿ, ಇವತ್ತಿನ ಚಿನ್ನದ ಬೆಲೆಯಲ್ಲಿ ಆದ ಬದಲಾವಣೆಯ ಕುರಿತಂತೆ ಲೈವ್ ಇನ್ಫಾರ್ಮೇಶನ್ ನೋಡಿಕೊಂಡು ಬರೋಣ. ಸೊ ವೀಕ್ಷಕರೇ, ಇಂದು ಚಿನ್ನ ಪ್ರಿಯರಿಗೆ ನೆಮ್ಮದಿಯ ಸುದ್ದಿ ಅಂತಾನೆ ಹೇಳಬಹುದು. ಏಕೆಂದರೆ ಇಂದು ಚಿನ್ನದ ಬೆಲೆಯಲ್ಲಿ ಇಳಿಕೆಯನ್ನು ಕಂಡಿಲ್ಲ, ಏರಿಕೆಯನ್ನು ಆಗಿಲ್ಲ. ನಿನ್ನೆಯ ದರ ಯಥಾಸ್ಥಿತಿ ಸ್ಥಿರ ಕಾಯ್ದುಕೊಂಡಿದೆ. ನೀವು ಸ್ಕ್ರೀನ್ನ ಮೇಲೆ ನೋಡುತ್ತಿರುವ ಹಾಗೆ 22 ಕ್ಯಾರೆಟ್ನ ಇವತ್ತಿನ ಚಿನ್ನದ ಬೆಲೆಯಲ್ಲಿ ಯಾವುದೇ ರೀತಿಯಿಂದ ಬದಲಾವಣೆ ಕಂಡು ಬಂದಿಲ್ಲ. ನಿನ್ನೆಯ ದರ 45,350, ಇದು 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆ. ನಿನ್ನೆಯ ದರ ಇವತ್ತು ಯಥಾಸ್ಥಿತಿ ಸ್ಥಿರ ಕಾಯ್ದುಕೊಂಡಿದೆ. ನೀವು ನೋಡುತ್ತಿರಬಹುದು ಸ್ಕ್ರೀನ್ನ ಮೇಲೆ. ನಿಮ್ಮ ಪ್ರಕಾರ ಚಿನ್ನದ ಬೆಲೆಯಲ್ಲಿ ಎಷ್ಟು ಇಳಿಕೆಯಾಗಬೇಕು? ಎಷ್ಟು ಇಳಿಕೆಯಾದರೆ ಎಲ್ಲ ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಖರೀದಿಸಲು ಅನುಕೂಲ? ತಪ್ಪದೇ ಕಾಮೆಂಟ್ ಮಾಡಿ. ಹೌದು, ಮುಂದಿನ ನ್ಯೂಸ್ ಗುಡ್ ನ್ಯೂಸ್ ಇದೆ. ಜಲ ಜೀವನ ಮಿಷನ್ ಯೋಜನೆಯ ಅಡಿಯಲ್ಲಿ ರಾಜ್ಯದಲ್ಲಿ 2023-24 ಒಳಗಾಗಿ 93 ಲಕ್ಷ ಮನೆಗಳಿಗೆ ನಳ ಸಂಪರ್ಕ ಕಲ್ಪಿಸುವ ಗುರಿ ಹಾಕಿಸಿಕೊಳ್ಳಲಾಗಿದ್ದು, ಈಗಾಗಲೇ 10,000 ಮನೆಗಳಿಗೆ ನಳ ಸಂಪರ್ಕ ಒದಗಿಸಿಕೊಡಲಾಗುತ್ತಿದೆ ಎಂದು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ ರಾಜ್ ಸಚಿವ ಕೆಎಸ್ ಈಶ್ವರಪ್ಪ ಅವರು ತಿಳಿಸಿದ್ದಾರೆ. ಈ ಜಲ ಜೀವನ ಮಿಷನ್ ಯೋಜನೆಯ ಅಡಿ ನಳ ಸಂಪರ್ಕ ಪಡೆಯಲು ಯಾವುದೇ ಅರ್ಜಿ ಒದಗಿಸುವ ಅವಶ್ಯಕತೆ ಇಲ್ಲ. ರಾಜ್ಯದಲ್ಲಿ ಇರುವ ಯಾವ ಮನೆಗಳಿಗೆ ನಳ ಸಂಪರ್ಕ ಇಲ್ಲ ಅಂತಹ ಮನೆಗಳಿಗೆ ಟ್ಯಾಪ್ ಮಾಡುವ ಮೂಲಕ ನೀರಿನ ಸಂಪರ್ಕವನ್ನು ಒದಗಿಸಿಕೊಡಲಾಗುತ್ತದೆ ಎಂದು ಅಧಿಕೃತವಾಗಿ ಈ ಖುಷಿ ಸುದ್ದಿಯನ್ನ ಕೊಟ್ಟಿದ್ದಾರೆ. ಮುಂದಿನ ನ್ಯೂಸ್ ನೋಡೋದಾದರೆ, ರೈತರಿಗೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಖುಷಿ ಸುದ್ದಿ ಕೊಟ್ಟಿದ್ದಾರೆ. ಹೌದು, ಉತ್ತರ ಕರ್ನಾಟಕದ ಅಭಿವೃದ್ಧಿ ಯೋಜನೆಗಳಿಗೆ ಅನುಮೋದನೆ ನೀಡುವ ಮೂಲಕ ಬೆಳಗಾವಿ ಅಧಿವೇಶನವನ್ನು ಸಾರ್ಥಕಗೊಳಿಸಲಾಗಿದೆ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ತಿಳಿಸಿದ್ರು. ಉತ್ತರ ಕರ್ನಾಟಕದ ಹಲವಾರು ಜ್ವಲಂತ ಸಮಸ್ಯೆಗಳಿಗೆ ಉತ್ತರ ದೊರೆತಿದೆ. ಉತ್ತರ ಕರ್ನಾಟಕದ ನೀರಾವರಿ ಕ್ಷೇತ್ರದ ಅಭಿವೃದ್ಧಿ ಬದ್ಧವಾಗಿದ್ದು, ಸರ್ಕಾರ ಹೊಸ ಯೋಜನೆಯನ್ನ ನಿರೂಪಿಸುತ್ತಿದೆ ಎಂದು ಅಧಿಕೃತವಾಗಿ ಮಾಹಿತಿ ತಿಳಿಸಿದ್ದಾರೆ. ಅದೇ ರೀತಿಯಾಗಿ ವೀಕ್ಷಕರೇ, ಈ ವರ್ಷಕ್ಕೆ 2022 RBI ಹೊಸ ನಿಯಮ ಜಾರಿಗೆ ಮಾಡಿದೆ. ಬ್ಯಾಂಕ್ ಗ್ರಾಹಕರು ತಮ್ಮ ಖಾತೆಗಳ KYC ನಿಯಮ ಪಾಲಿಸದಿದ್ದರೆ ಬ್ಯಾಂಕ್ ಖಾತೆ ರದ್ದಾಗುತ್ತೆ, ನಿಷ್ಕ್ರಿಯಗೊಳ್ಳುವ ಸಾಧ್ಯತೆ ಇದೆ ಎಂದು ಖಡಕ್ ಎಚ್ಚರಿಕೆಯನ್ನ RBI ಕೊಟ್ಟಿದೆ. ಹೌದು, 2022 January 1 RBI ಹೊಸ ನಿಯಮ ಜಾರಿಗೆ ಮಾಡುತ್ತಿದ್ದು, ಭಾರತೀಯ ರಿಸರ್ವ್ ಬ್ಯಾಂಕ್ ನಿಯಮಗಳ ಪ್ರಕಾರ ಬ್ಯಾಂಕುಗಳು ಮತ್ತು ಇತರೆ ಹಣಕಾಸು ಸಂಸ್ಥೆಗಳು KYC ನಿಯಮಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸಬೇಕು. ಈ ಅವಧಿಯಲ್ಲಿ ಬ್ಯಾಂಕುಗಳು ಮತ್ತು ಇತರೆ ಹಣಕಾಸು ಸಂಸ್ಥೆಗಳು ತಮ್ಮ ಗ್ರಾಹಕರ KYC ವಿವರಗಳನ್ನು ನಿಯಮಿತವಾಗಿ ನವೀಕರಿಸುವಂತೆ ಆದೇಶ ಕೊಡಲಾಗಿದೆ. ಈ ವರ್ಷ 2022 SSLC ಪರೀಕ್ಷೆಯನ್ನ ಬರೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಇಲ್ಲಿದೆ ಪ್ರಮುಖ ಮಾಹಿತಿ. ಹೌದು, ಕರ್ನಾಟಕ ರಾಜ್ಯದಲ್ಲಿ 2021-22 SSLC ಪರೀಕ್ಷೆ ತೆಗೆದುಕೊಳ್ಳುವ ವಿದ್ಯಾರ್ಥಿಗಳ ನೋಂದಣಿ ಪ್ರಕ್ರಿಯೆ ದಿನಾಂಕ ವಿಸ್ತರಣೆ ಮಾಡಿ ಕರ್ನಾಟಕ ಪ್ರೌಢಶಿಕ್ಷಣ ಮಂಡಳಿ ಅಧಿಸೂಚನೆ ಹೊರಡಿಸಿದೆ. SSLC ಪರೀಕ್ಷೆಯನ್ನ ಹಳೆ ಪದ್ಧತಿಯಂತೆ ಈ ಬಾರಿ ಮಾಡಲು ಪ್ರೌಢಶಿಕ್ಷಣ ಮಂಡಳಿ ತೀರ್ಮಾನಿಸಿದೆ. ಕೊರೋನಾ ಹಿನ್ನೆಲೆಯಲ್ಲಿ ಕಳೆದ ವರ್ಷ 3 ವಿಷಯಗಳಿಗೆ ಸಂಬಂಧಿಸಿದಂತೆ 1 ಪ್ರಶ್ನೆ ಪತ್ರಿಕೆ ನೀಡಿ ಬಹು ಆಯ್ಕೆ ಮಾದರಿ ಪರೀಕ್ಷೆ ಪರಿಚಯಿಸಲಾಗಿತ್ತು. ಹೀಗಾಗಿ ಕೇವಲ 2 ದಿನದಲ್ಲೇ ಪರೀಕ್ಷೆ ಮುಕ್ತಾಯವಾಗಿತ್ತು. ಈ ಬಾರಿಯೂ ಕೂಡ ಈ ಹೊಸತಳಿ ಒಮಿಕ್ರಾನ್ ಮತ್ತು ಕೊರೋನಾ ಏರಿಕೆ ಆಗುತ್ತಿರುವ ಭೀತಿಯಲ್ಲಿ ಹಳೆಯ ಪದ್ಧತಿಯಂತೆ ಈ ಬಾರಿಯೂ ಕೂಡ ಈ ವರ್ಷದಲ್ಲಿ ಎಕ್ಸಾಮ್ ನಡೆಯಲಿದೆ ಎಂದು ಇದೀಗ ಮಾಹಿತಿ ತಿಳಿದು ಬರುತ್ತಿದೆ. ಲಾಸ್ಟ್ ಒನ್, ಕೊನೆಯದಾಗಿ ಇವತ್ತಿನ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆಯಲ್ಲಿ ಆದ ಬದಲಾವಣೆಯ ಕುರಿತಂತೆ ಲೈವ್ ಇನ್ಫಾರ್ಮೇಶನ್ ನೋಡಿಕೊಂಡು ಬರೋಣ.
ನೀವು ಸ್ಕ್ರೀನ್ನ ಮೇಲೆ ನೋಡುತ್ತಿರುವ ಹಾಗೆ ಇವತ್ತಿನ ಪೆಟ್ರೋಲ್ನ ದರದಲ್ಲಿ ಆದ ಬದಲಾವಣೆಯ ಕುರಿತು ಮಾಹಿತಿ ನೋಡ್ತಾ ಇದ್ದೀರಿ ಹೌದು ಸೋ ನಿಮ್ಮ ಜಿಲ್ಲೆಗೆ ತಕ್ಕಂತೆ ಆದ ಬದಲಾವಣೆಯ ಕುರಿತು ನೋಡಿಕೊಳ್ಳಿ ಇದು ಪೆಟ್ರೋಲ್ನ ದರ ಆಗಿದ್ದರೆ ಮುಂದಿನ ಸ್ಕ್ರೀನ್ನ ಮೇಲೆ ನೀವು ಡೀಸೆಲ್ನ ಬೆಲೆ ನೋಡ್ತಾ ಇದ್ದೀರಿ ಡೀಸೆಲ್ನ ಬೆಲೆಯಲ್ಲಿ ಆದ ಬದಲಾವಣೆಯ ಕುರಿತು ಒಮ್ಮೆ ನೋಡಿಕೊಳ್ಳಿ ನೋಡಿದಿರಲ್ಲ ಇವು ಇವತ್ತಿನ ಟಾಪ್ ಬ್ರೇಕಿಂಗ್ ಸುದ್ದಿಗಳು ಎಲ್ಲಿ ಏನೇನು ಆಗಿದೆ ಎಂಬುದರ ಕುರಿತಂತೆ ಕಂಪ್ಲೀಟ್ ಮಾಹಿತಿ ತಿಳಿಸಿದ್ದೀವಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಶುಭ ದಿನ